ಕೊಟ್ಟರೆ ಅದನ್ನ ಉಪಯೋಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಕೊಟ್ಟಿದ್ದಾರೆ, ಏನೋ ಜನಕ್ಕೆ ಮಾಡಬೇಕು ಅಂತ ಮಾಡಿದ್ದಾರೆ. ಕೊಡೋದು ಅಂದರೆ ಇದೇನು ಒಂಥರ ಸಮುದ್ರ ಇದ್ದಂಗೆ, ಅವರು ಎಷ್ಟು ಅಂತ ಎಲ್ಲಿಂದ ಎಷ್ಟು ವ್ಯವಸ್ಥೆ ಮಾಡಿ ಕೊಡ್ಸೋಕ್ಕಾಗುತ್ತೆ, ತುಂಬ ಅವ್ರಿಗೂ ಕಷ್ಟ ಇರುತ್ತೆ. ಪುಕ್ಸಾಟ ಇವೆಲ್ಲ ಏನು ಬೇಡ ಅನಿಸುತ್ತೆ. ಕೆಲಸ ಕೊಡ್ಬೇಕು, ಜನಗಳಿಗೆ ಕೆಲಸ ಕೊಟ್ಟರೆ ಆರಾಮ ಇರ್ತಾರೆ, ದುಡ್ಕೊಂಡು ತಿನ್ಕೊಂಡು ಆರಾಮ. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಶಾಸಕರು, ಅದರಲ್ಲೇ ಇರುವಂಥ ಶಾಸಕರು ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆನ ನಿಲ್ಲಿಸ್ಬೇಕು ಅಂತ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿರೋದು ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ. ಏನನ್ಸುತ್ತೆ, ಇದು ಯೋಜನೆಗಳನ್ನ ನಿಲ್ಲಿಸ್ಬೇಕು ಅಂತ ಅನ್ಸುತ್ತಾ, ಇಲ್ವಾ ಬೇಡ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸುತ್ತಾ? ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ ನಮಗೆ. ಒಟ್ಟಲ್ಲಿ ಸರ್ಕಾರದಲ್ಲಾಗಲಿ ಡಿಪಾರ್ಟ್ಮೆಂಟ್ಗಳಾಗಲಿ ಆದಾಯದಲ್ಲಿ ಇದ್ರೆ ಇವೆಲ್ಲ ಗ್ಯಾರಂಟಿ ಕೊಡಬೇಕು. ಸುಮ್ಮನೆ ಸಾಲದ ಮೇಲೆ ಸಾಲ ಒರೆಸ್ಕೊಂಡು ಆದಾಯ ಇಲ್ಲ ಅಂದಮೇಲೆ ಕೊಡ್ತೀನಿ ಅನ್ನೋದ್ರಲ್ಲಿ ಏನು ಅರ್ಥ ಇರಲ್ಲ. ಜನಗಳು ಉದ್ಯೋಗ ಕೊಟ್ಟರೆ ದುಡಿದ್ಬಿಟ್ಟು ಎಷ್ಟಾರ ಬೆಲೆ ಆಗಲಿ ದುಡಿದ್ಬಿಟ್ಟು ತಿಂತಾರೆ. ಕೆಲಸ ಕೊಡದೇ ಪುಕ್ಸಾಟ ಕೊಟ್ಟರೆ ಎಷ್ಟು ದಿವಸ ಕೊಡೋಕ್ಕಾಯ್ತದೆ? ಅವ್ರನ್ನು ಕೊಡಲಿಲ್ಲ ನಿಲ್ಲಿಸ್ಬಿಟ್ರು ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಅವರು ಕೊಡೋರು ಎಷ್ಟು ದಿವಸ ಕೊಡೋಕ್ಕಾಗುತ್ತೆ? ಅವೆಲ್ಲ ತಪ್ಪೇ ಅನ್ಸೋದೆ ನಮಗೆ. ಉದ್ಯೋಗ ಕೊಡ್ಬೇಕು ಜನಗಳಿಗೆ, ಓದಿರೋರಾಗಲಿ, ಬೆಲೆಗಳು ಕಡಿಮೆ ಆಗಬೇಕು. ಇದು ಮಾಡಿದ್ರೆ ಉತ್ತಮ ಅನ್ಸುತ್ತೆ. ವರ್ಷದ ಮೇಲೆ 4 ತಿಂಗಳಾಗಿದೆ ಗ್ಯಾರಂಟಿ ಯೋಜನೆಗಳು ಬಂದು, ಏನು ಅನ್ಸುತ್ತೆ ಜನಗಳಿಗೆ ಉಪಯೋಗ ಆಯಿತು ಅಂತ ಅನ್ಸುತ್ತೆ? ಆಗೋರ್ಗೆ ಆಗ್ತಾ ಇರುತ್ತೆ. ಈಗ ಕೊಟ್ಟಿರೋದನ್ನ ಉಪಯೋಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಕೊಟ್ಟಿದ್ದಾರೆ, ಏನೋ ಜನಕ್ಕೆ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಯಾವುದು ಇದು ಆದಾಯದಲ್ಲಿ ಇಲ್ವಲ್ಲ, ಎಲ್ಲ ನಷ್ಟದಲ್ಲೇ ಇದೆ. BMTC KSRTC ಎಲ್ಲ ನಷ್ಟದಲ್ಲೇ ಇದ್ದಾವೆ. ನಷ್ಟದಲ್ಲಿ ಇದ್ದಾಗ ಈ ಥರ ಮಾಡಬೇಕು ಅನ್ನೋದು ಏನಿಲ್ಲ. ಇಷ್ಟು ದಿವಸ ಯಾರು ಜನಗಳು ದೇವರು ದಿಂಡ್ರು ಊರು ಕೇರಿ ಯಾರು ಓಡಾಡೇ ಇಲ್ವಾ? ಯಾರು ದೇವರೇ ಮಾಡಿಲ್ವಾ? ಇವ್ರು ಕೊಟ್ಟಮೇಲೆ ದೇವ್ರು ಮಾಡ್ತಾರಾ? ವರ್ಷಕ್ಕೆ 4 ಸಲ ಹೋಗೋರು ಒಂದ್ಸಲ ಕೈ ಮುಗಿಲಿ, ದೇವ್ರು ಮಾಡೋದು ಒಳ್ಳೇದು ಮಾಡುತ್ತೆ. ಸುಮ್ಮನೆ ಫ್ರೀ ಅಂದ್ಬಿಟ್ಟು ಇವರು ತಿರ್ಗೋದಾಗಲಿ ಅವರು ಕೊಡೋದಾಗಲಿ ಅದರಲ್ಲೇನು ಅರ್ಥ ಇಲ್ಲ. ಆದಾಯದಲ್ಲಿದ್ದರೆ ಕೊಡಲಿ, ಯಾವುದೇ ಆಗಲಿ ಆದಾಯದಲ್ಲಿದೆ ನಮ್ಮದು ಸರ್ಕಾರ. ಸಾಲ ಇಲ್ಲ, ಸಾಲ ಒರೆಸಲ್ಲ, ಬೆಲೆಗಳು ಜಾಸ್ತಿ ಮಾಡಲ್ಲ ಅಂದರೆ ಕೊಡೋದ್ರಲ್ಲಿ ಅರ್ಥ ಇರ್ತದೆ. ಸುಮ್ಮನೆ ಜನಕ್ಕೆ ಹೊರೆ ಒರೆಸಿ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನಿಸುತ್ತೆ ನಮಗೆ. ಆದರೆ ಅವ್ರವ್ರ ಅನುಭವ ಏನಿರುತ್ತೋ, ನಮಗೆ ರಾಜಕೀಯದ ಬಗ್ಗೆ ಅನುಭವ ಇಲ್ಲ ನಮ್ಗೆ, ಈ ಥರ ಅಷ್ಟೇ. ಇವಾಗ ಪಕ್ಷನ ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ 5 ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು, ಅದಾದ್ಮೇಲೆ ಕೆಲವು ತಿಂಗಳು ಅಂದರೆ ಸ್ಟಾರ್ಟಿಂಗಲ್ಲಿ ಏನಿದೆ ಅದೆಲ್ಲ ಬಂತು. ಇವಾಗ ನೋಡ್ತಿರ್ಬೋದು ನೀವೇ, ಟಿಕೆಟ್ ದರ ಗಂಡಸ್ರ ಜಾಸ್ತಿ ಮಾಡಿದ್ರು 20%, ಮತ್ತೆ ದುಡ್ಡು ಬರಬೇಕಾಗಿರೋದು ಬರ್ತದೆ ಈ ಥರ. ಅಂದರೆ ಕೊಡಬೇಕಾಗಿರೋದನ್ನ ಒಂದಷ್ಟು ತಿಂಗಳು ಕೊಟ್ಟರು, ಇವಾಗ ಕೊಡ್ತಾ ಇಲ್ಲ. ಇವಾಗ ಅವರಲ್ಲೇ ಕಿತ್ತಾಟ, ನಿಲ್ಲಿಸ್ಬೇಕು ಅಂತ ಒಬ್ರು, ಇಲ್ಲ ನಾವು ನಿಲ್ಲಿಸಲ್ಲ ಅಂತ ಒಬ್ರು. ಏನು ಅನಿಸುತ್ತೆ ಈ ಥರ ಪಕ್ಷಗಳ ಬಗ್ಗೆ? ಏನು ಕೊಡೋದು ಅಂದರೆ ಇದೇನು ಒಂಥರ ಸಮುದ್ರ ಇದ್ದಂಗೆ, ಅವರು ಎಷ್ಟು ಅಂತ ಎಲ್ಲಿಂದ ಎಷ್ಟು ವ್ಯವಸ್ಥೆ ಮಾಡಿ ಕೊಡ್ಸೋಕ್ಕಾಗುತ್ತೆ, ತುಂಬ ಅವ್ರಿಗೂ ಕಷ್ಟ ಇರುತ್ತೆ. ಸುಮ್ಮನೆ ಎಲ್ಲಿಂದ ತಂದುಕೊಡ್ತಾರೆ? ಅವ್ರೇನು ಮನೆಯಿಂದ ತಂದುಕೊಡೋಕ್ಕಾಯ್ತದ? ಮಡಗಿರ್ತಾರೆ, ಇಡೀ ಕರ್ನಾಟಕಕ್ಕೆ ಹಂಚ್ಬೇಕು ಗ್ಯಾರಂಟಿಗಳು ಪುಕ್ಸಟ್ಟೆ ಅಂದರೆ ಅವ್ರಿಗೂ ಕಷ್ಟ ಐತೆ. ಯಾವ್ಯಾವ್ದ್ರ ಮೇಲೆ ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅಂತ ಹಾಕ್ಬೇಕು ಮಾಡಬೇಕು, ಸುಮ್ಮನೆ ಕೊಡೋಕ್ಕಾಗಲ್ಲ. ಇವೇನು ಅವಶ್ಯಕತೆ ಇರೋದು ಏನೋ ಉದ್ಯೋಗ, ಈ ಸ್ಕೂಲ್ಗಳಿಗೆ ಹೆಲ್ಪ್ ಮಾಡಿ ಸ್ವಲ್ಪ ಫ್ರೀ ಮಾಡಿದ್ರೆ ಉಪಯೋಗ ಆಗುತ್ತೆ ಎಲ್ಲರಿಗೂ. ಅಲ್ಲಿ ಫ್ರೀ ಕೊಡೋದು, ಇಲ್ಲೂ ಮಕ್ಕಳು ಎಲ್ಲರಿಗೂ ಮಕ್ಕಳು ಇದ್ದಾರೆ, ಎಲ್ಲ ಸ್ಕೂಲ್ಗೂ ಹೋಗ್ತಾ ಇದ್ದಾರೆ, ಅದು ಫ್ರೀನೇ ಆಗುತ್ತಲ್ವ? ಅದನ್ನೇ ಮಾಡಿದ್ರೆ ಉಪಯೋಗ ಅನಿಸುತ್ತೆ. ಇವು ಎಲ್ಲದಕ್ಕಿಂತ ಸ್ಕೂಲ್ಗಳಿಗೆ ಮಾಡ್ಬೇಕು ಮೇಯ್ನು. ಸ್ಕೂಲು ಹಾಸ್ಪಿಟ್ಲು ಮಾಡಿದ್ರೆ ತುಂಬ ಉಪಯೋಗ. ಗ್ಯಾರಂಟಿ ಏನು, ಜನಗಳಿಗೆ ಉದ್ಯೋಗ ಇದ್ದರೆ ಮೇಡಮ್ ಅವರೇ ಅದ್ರ ತಕ್ಕನಾಗೆ ಅವ ಹೆಂಗೋ ಬೆಲೆ ಕೊಟ್ಟು ತಿನ್ನೋದು ಏನೋ ಮಾಡ್ತಾರೆ. ಕೆಲಸನೇ ಇಲ್ಲ ಅಂದರೆ 2,000, 3,000, 5,000 ತೊಗೊಂಡು ನಾವು ಜೀವನ ಮಾಡೋಕ್ಕಾಯ್ತದಾ? ಎಲ್ಲ ಬೆಲೆ ಇವರು ಜಾಸ್ತಿ ಮಾಡಿದ್ಮೇಲೆ ಇನ್ನೂ ಡಬಲ್ ಆಗುತ್ತೆ ಬೆಲೆಗಳು. ಅದಕ್ಕೇನು ಇದಾಗಲ್ಲ ಅನಿಸುತ್ತೆ, ಅದು ಸರಿ ಇಲ್ಲ ಅನಿಸುತ್ತೆ. ಒಟ್ಟಲ್ಲಿ ಕೊಡೋದು ಪೂರ್ತಿ ಕೊಡೋಕ್ಕಾಗಲ್ಲ. ಎಷ್ಟು ವರ್ಷ ಅಂತ ಕೊಡ್ತಾರೆ ಹೇಳಿ? ಕಷ್ಟ ಇದೆ, ಏನೇ ಕೊಡೇ ಆಗಲಿ. ಪುಕ್ಸಾಟ ಇವೆಲ್ಲ ಏನು ಬೇಡ ಅನಿಸುತ್ತೆ. ಕೆಲಸ ಕೊಡ್ಬೇಕು, ಜನಗಳಿಗೆ ಕೆಲಸ ಕೊಟ್ಟರೆ ಆರಾಮ ಇರ್ತಾರೆ, ದುಡ್ಕೊಂಡು ತಿನ್ಕೊಂಡು ಆರಾಮಾಗೆ ಏನು ಬೇಕು ಮಾಡ್ತಾರೆ. ಈಗ ಪುಕ್ಸಾಟ ಅಂದರೆ ಈಗ ಕೆಲಸನೇ ಇಲ್ಲ ಅಂದಮೇಲೆ ಅದರಲ್ಲಿ ಎಲ್ಲ ಜೀವನ ಮಾಡೋಕ್ಕಾಗಲ್ಲ. ದುಡಿಬೇಕು, ತಿನ್ಬೇಕು ಮನ್ಸು, ಅದು ಕಷ್ಟ ಆದ್ರೂ. ಸರ್, ನಿಮಗೇನು ಅನಿಸುತ್ತೆ ಗ್ಯಾರಂಟಿ ಯೋಜನೆಗಳು ಇದೇ ಥರ ಕಂಟಿನ್ಯೂ ಆಗಬೇಕು ಅಂತ ಅನ್ಸುತ್ತಾ, ಅಥವಾ ಇವಾಗ ಕಾಂಗ್ರೆಸ್ ಪಕ್ಷದವರೇ ಅಲ್ಲೇ ಶಾಸಕರೇ ಕಿತ್ತಾಡ್ತಿದ್ರೆ ನಿಲ್ಲಿಸ್ಬೇಕು ಅಂತ ಅಂದು ಅಷ್ಟು ಜನ ಶಾಸಕರು, ಮತ್ತು CMU ನಿಲ್ಲಿಸಲ್ಲ ಅಂತ ಹೇಳ್ತಾರೆ, ಇವರು DK ಶಿವಕುಮಾರ್ ಅವರು ಕೂಡ ನಿಲ್ಲಿಸಲ್ಲ ಅಂತ ಹೇಳ್ತಾರೆ, ಏನು ಅನ್ಸುತ್ತೆ ಇದು ವರ್ಕ್ ಆಗ್ತಾ ಇದೆ ಜನಗಳಿಗೆ ಯೂಸ್ ಆಗ್ತಾ ಇದೆ ಅಥವಾ ಅನ್ಸುತ್ತೆ? ಅದೇ ಹೇಳಿದ್ನಲ್ಲ, ಈಗ ಅವ್ರು ಹೇಳಿದ್ರಲ್ಲ ಅದೇ ಥರ, ಕೆಲವ್ರು ವರ್ಕ್ ಆಗುತ್ತೆ, ಕೆಲವ್ರು ವರ್ಕ್ ಆಗಲ್ಲ. ಏನು ಇದೇ ಥರ ಕಂಟಿನ್ಯೂ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ. ಸರ್ಕಾರ ಜನಗಳ ಮೇಲೆ ಸಾಲ ಹೇಳ್ಕೊಳ್ಳುತ್ತೆ, ಹೊರೆ ಬೀಳುತ್ತೆ, ತುಂಬ ಕಷ್ಟ ಆಗುತ್ತೆ. ಎಲ್ಲ ಆಮೇಲೆ ದುಡಿಯೋರು ಸೋಂಬರಿಗಳಾಯ್ತಾರೆ. ಈ ಥರ ಕೊಟ್ಕೊಂಡು ಬಂದರೆ ದುಡಿಯೋರು ದುಡಿಯೋಕ್ಕೋಗಲ್ಲ, ಅಯ್ಯೋ ಏನೋ ಕೊಡ್ತಾರೆ, ಏನೋ ಬರ್ತದೆ, ಹಿಂಗೆ ಕಾಲ ಮಾಡೋಣ, ಆ ಮಟ್ಟಕ್ಕೆ ಹೋಗ್ತಾರೆ. ಎಲ್ಲ ಅದು ಹೇಳಿ, ಕೆಲಸ ಕೊಡಲಿ, ಇಲ್ಲ ಹಾಸ್ಪಿಟ್ಲಿಗೆ ಒಂದು ಸ್ವಲ್ಪ ಏನೋ ಇದು ಕಮ್ಮಿ ಮಾಡಲಿ, ಆಹಾರ ಪದಾರ್ಥಗಳು ಕಮ್ಮಿ ಮಾಡಲಿ, ಊಟದ್ದು ತಿನ್ನೋವಂಥದ್ದು ಊಟದ್ದು ಆಹಾರ ಪದಾರ್ಥ ಕಮ್ಮಿ ಮಾಡಲಿ. ಈ ಯೋಜನೆಗಿಂತ ಇದನ್ನು ಕೊಡಲಿ ಬೇಕಾದ್ರೆ. ಈಗ 100 ರೂಪಾಯಿದು 150, ಈಗ ಏಲಕ್ಕಿ ಬೆಳೆ ಅಂತ ಹೇಳಿ ಇವತ್ತು 150 ರೂಪಾಯಿ, ಯಾರು ನಮ್ಮಂಥದ್ದು 150 ರೂಪಾಯಿ ತೊಗೊಳೋಕ್ಕೆ ಆಗೋದಿಲ್ಲ. ಹೂವು ತೊಗೊಳ್ಳಿ, ಒಂದು ಮಾರು ತೊಗೊಂಡೋದ್ರೆ 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಹೇಳ್ತಾರೆ. ಎಲ್ಲ ಈ ಥರ ಇವೆಲ್ಲ ಕಮ್ಮಿ ಮಾಡಲಿ. ಈ ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಕಮ್ಮಿ ಮಾಡಲಿ.
ಜನಗಳು ಆಹಾರ ಪದಾರ್ಥ ತಿನ್ನೋಕ್ಕೆ ಉಣ್ಣಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ಜನ ಜೀವನ ಮಾಡ್ಕೊಂಡು ಹೋಗ್ಬೋದು. ಕೆಲವರು ಇದೇನಾಗುತ್ತೆ, ಕೆಲವರು ಸಿಗ್ತಾ ಇದೆ, ಕೆಲವರು ಸಿಗ್ತಾ ಇಲ್ಲ, ಏನೋ ಕೆಲವ್ರಿಗೆ ಯೂಸ್ ಆಯ್ತಿರ್ಬೋದು, ಕೆಲವ್ರಿಗೆ ಆಗಲ್ಲ. ಅದನ್ನು ಹೇಳ್ದಂಗೆ ಕೆಲಸ ಚೆನ್ನಾಗಿ ಎಲ್ಲರೂ ಒಳ್ಳೊಳ್ಳೆ ಕೆಲಸ ಸಿಕ್ಕಿದ್ರೆ ದುಡ್ಕೊಂಡು ಜೀವನ ಮಾಡ್ತಾರೆ. ನಿಮ್ದು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಎಲೆಕ್ಷನ್ ಟೈಮಲ್ಲಿ ಅನೌನ್ಸ್ ಮಾಡಿದ್ರು, ಅದಾದ್ಮೇಲೆ ಇವಾಗ ನೀವು ನೋಡ್ತಿರ್ಬೋದು ಕರೆಂಟ್ ಬಿಲ್ ಎಲ್ಲ ಅವಾಗ ಸ್ವಲ್ಪ ಜಿರೋ ಬಂತು, ಬಟ್ ಇವಾಗ ಮನೇಲಿ ಜನ ಇಲ್ಲ ಅಂದ್ರೂ ಬಿಲ್ ಬರ್ತಾ ಇದೆ. ಗಂಡಸ್ರಿಗೆ 20% ಜಾಸ್ತಿ ಮಾಡಿದ್ರು ಒಂದಲ್ಲ ಒಂದು, ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಗಿಮಿಕ್ ಮಾಡಿಕೊಂಡು ಓಟ್ ಗೆದ್ದು ಪಕ್ಷ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ಇವಾಗ ಇದೆಲ್ಲ ಜನಗಳಿಗೆ ತಲುಪ್ತಾ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಏನ್ ಅನ್ಸುತ್ತೆ ಇದು ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಅದ ಪಕ್ಷಗಳ ಬಗ್ಗೆ? ಅದೇ ಪಕ್ಷಗಳ ಬಗ್ಗೆ ಅದೇ ಹೇಳ್ತಿದ್ದೀನಲ್ಲ, ಅವ್ರು ಏನೋ ಅವಾಗ ಗೆಲ್ಲಬೇಕು ಗ್ಯಾರಂಟಿ ಕೊಟ್ಟರು, ಈಗ ಆಗಲೇ ಸುಮಾರು ಆಗಲೇ 2-3 ತಿಂಗಳಿಂದ ಬರ್ತಾನೆ ಇಲ್ಲ, ಕೆಲವೆಲ್ಲ ಸ್ಟಾಪ್ ಆಗಿದೆ, ಕೊಡ್ತೀನಿ ಅಂತಾರೆ. ಅದನ್ನ ಹೇಳೋದಲ್ಲ, ಅದ್ರ ಬದಲಿಗೆ ಇವೆಲ್ಲ ಮಾಡಲಿ ಹೇಳೋದಲ್ಲ, ಹಾಸ್ಪಿಟ್ಲದೋ ಇಲ್ಲ ಎಜುಕೇಷನ್ದೋ ಯಾವುದೋ ಒಂದು ಈ ಥರ ಆಹಾರ ಪದಾರ್ಥಗಳೆಲ್ಲ ಕಮ್ಮಿ ಮಾಡ್ಕೊಂಡು ಹಂಗಿದಾದ್ರೆ ಅದೊಂಥರ, ಈಗ ಪೆಟ್ರೋಲು ಗ್ಯಾಸು ಇವೆಲ್ಲ ಕಮ್ಮಿ ಮಾಡಲಿ. ಹಾಂ, ನಮಗೂ ಗ್ಯಾಸ್ ಕಮ್ಮಿ, ನಮಗೂ ಓಡ್ಸೋಕೆ ಇದಾಗುತ್ತೆ. ಹಂಗೆ ತಿಂಗಳ ತಿಂಗಳ ಜಾಸ್ತಿ ಮಾಡ್ತಾರೆ ಗ್ಯಾಸ್ ರೇಟ್ಗಳು, ಇವೆಲ್ಲ ಕಮ್ಮಿ ಆಗಬೇಕು. ಯೋಜನೆಗಿಂತ ಇವೆಲ್ಲ ಕಮ್ಮಿ ಆದರೆ ಅನುಕೂಲ. ಬೀಟ್ಲೆಸ್ ಕರ್ನಾಟಕ.